नमस्कार वीक्षकरे एसआर कन्नड टीवी चानल के स्वागत ना निम्म ज्योतिष रत्नाकर पंडित गणपति भट्ट गुरुजी वीक्षकरे इवत्तिन विशेषवाद संचिकेयल्लि शत्रुबाधे बंधु दृष्टि शत्रुकाट हितशत्रुगळ दृष्टि दोष ಇವುಗಳಿಗೆ ವಿಶೇಷವಾಗಿ ಒಂದು ಪರಿಹಾರ ತಿಳಿಸಲಿಕ್ಕೆ ಬರ್ತೇನೆ ಮತ್ತು ಇವುಗಳಿಂದ ಈ ಶತ್ರುಕಾಟೆಯಿಂದ ಮನುಷ್ಯನ ಮೇಲೆ ಆಗುವಂತ ದುಷ್ಪರಿಣಾಮಗಳೇನು ಇವುಗಳ ಬಗ್ಗೆ ವಿಶೇಷವಾಗಿ ತಿಳಿಸುತ್ತೇನೆ ಹಾಗೂ ಪಾಪ ನಿಗ್ರಹ ಗ್ರಹಗಳಿಂದ ಇವುಗಳಿಗೆ ಮುಕ್ತಿ ಹೊಂದಬಹುದು ಇವುಗಳನ್ನು ಪರಿಹರಿಸಿಕೊಳ್ಳಬಹುದು ಪಾಪ ನಿಗ್ರಹ ಗ್ರಹಗಳಿಂದ ಇವುಗಳನ್ನು ನೀವು ವಿಶೇಷವಾಗಿ ಪರಿಹರಿಸಿಕೊಳ್ಳಬಹುದು ಅದು ಹೇಗೆ ಅಂತಾನೂ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ವೀಕ್ಷಕರೇ ಇವತ್ತಿನ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಎಲ್ಲ ಜನರಿಗೂ ಶತ್ರು ದೃಷ್ಟಿ ಆಗಿ ಆಗ್ತದೆ ಹೇಗೆ ಅಂದ್ರೆ ಯಾವುದೇ ಮನುಷ್ಯ ಆಗಲಿ ತನ್ನ ಕಷ್ಟಪಟ್ಟು ಒಂದು ಪ್ರಗತಿ ಹೊಂದಿರ್ತಾನೆ ವ್ಯವಹಾರಿಕವಾಗಿ ಏಳಿಗೆ ಆಗಿರ್ತಾನೆ ಉನ್ನತ ಸ್ಥಾನಮಾನದಲ್ಲಿ ಇರ್ತಾನೆ ಹಣಕಾಸಿನಲ್ಲಿ ಬಲವಾಗಿ ಸಂಪಾದನೆ ಮಾಡಿರ್ತಾನೆ ಅವನು ಯಾವ ಕ್ಷೇತ್ರದಲ್ಲಿ ಅವನು ಸಂಪಾದನೆ ಮಾಡಿರ್ತಾನೋ ಮನುಷ್ಯ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರಿಗೆ ಶತ್ರುಬಾಧೆ ಆಗಿ ಆಗ್ತದೆ ವಿರುದ್ಧ ಜನರು ಹುಟ್ಟೆ ಹುಡುತ್ತಾರೆ ಅಂತವರಿಂದ ಶತ್ರು ದೃಷ್ಟಿಯಿಂದ ನೀವು ಹೇಗೆ ಪರಿಹಾರ ಹೊಂದಬೇಕು ಅಂತವರಿಂದ ಬಲವಾದ ಸಮಸ್ಯೆಗಳು ಆಗುವಂತದ್ದು ಲಕ್ಷಣಗಳು ನಿಮಗೆ ಇರ್ತದೆ ಇದು ತಿಳ್ಕೊಳ್ಳಿ ವಿಶೇಷವಾಗಿ ಶತ್ರುಬಾಧೆನಲ್ಲಿ ಶತ್ರು ದೋಷದಲ್ಲಿ ಹಲವಾರು ವಿಧಾನಗಳಿವೆ ಬಂಧು ಶತ್ರು ದೃಷ್ಟಿ ದೋಷ ಸ್ತ್ರೀ ಶತ್ರು ದೃಷ್ಟಿ ದೋಷ ಹಾಗೂ ಪುರುಷ ಶತ್ರು ದೃಷ್ಟಿ ದೋಷ ಹಾಗೂ ವಿಶೇಷವಾಗಿ ನಪುಂಸಕ ಶತ್ರು ದೃಷ್ಟಿ ದೋಷ ವೀಕ್ಷಕರೇ ನಪುಂಸಕ ಶತ್ರುಬಾಧೆ ಏನಿದೆ ಅತಿ ಭಯಂಕರವಾದ ನಪುಂಸಕ ಶತ್ರುಬಾಧೆಗೆ ಯಾರು ಬಲಿಯಾಗಬೇಕು ಅತಿ ಭಯಂಕರ ಬಾಧೆ ನಪುಂಸಕರ ಶಾಪಕ್ಕೂ ಬಲಿಯಾಗಬಾರದು ಅಂತೆ ವಿಶೇಷವಾಗಿ ಇಂತ ದೃಷ್ಟಿ ದೋಷಕ್ಕೆ ಇವತ್ತಿನ ಜೀವನದಲ್ಲಿ ಮನುಷ್ಯ ಏನಾದರೂ ಬಲಿಯಾಗಿದ್ರೆ ಅಥವಾ ಮನುಷ್ಯನ ಮೇಲೆ ಅಂತ ದೃಷ್ಟಿಗಳೇನಾದಿದ್ರೆ ಅದಕ್ಕೆ ನಾವು ಹಲವಾರು ವಿಧಾನಗಳ ಮುಖಾಂತರ ಪರಿಹಾರ ತಿಳ್ಕೊಬಹುದು ಹಾಗೂ ಈ ದೃಷ್ಟಿ ದೋಷದ ಮೇಲೆ ನಿಮ್ಮ ಮೇಲೆ ಆಗಿದೆ ಅಂತ ಕಡಾಖಂಡಿತವಾಗಿ ನಿಮಗೆ ನಂಬಿಕೆ ಇದ್ದರೆ ಆದಷ್ಟು ಬೇಗನೆ ಇದನ್ನು ಪರಿಹರಿಸಿಕೊಳ್ಳುವಂಥ ವಿಧಾನ ತಿಳ್ಕೊಳ್ಳಿ ವೀಕ್ಷಕರೇ ಶತ್ರುಗಳು ಇದ್ದಾರೆ ನಮಗೇನು ಮಾಡ್ತಾರೆ ಅವರಿಂದ ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ ಆದರೆ ಅವರುಗಳಿಂದ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗೋದು ನಿಮಗೆ ಒಂದು ಅತಂತ್ರ ಪರಿಸ್ಥಿತಿ ಬರೋದು ನಿಮ್ಮ ಆಗು ಹೋಗು ವ್ಯವಹಾರಿಕವಾಗಿ ನಿಮಗೆ ಅವರು ಕಂಟಕ ತಂದೊಡ್ಕೋದು ಪ್ರಾಣಕ್ಕೆ ಕಂಟಕ ತರೋದು ಇಂಥ ಸಮಸ್ಯೆಗಳೇನಾದರೂ ಶತ್ರುಗಳಿಂದ ನಿಮಗೆ ಆಗ್ತಾ ಇದ್ದರೆ ಅಥವಾ ಬಲವಾಗಿ ಮಾನಸಿಕವಾಗಿ ನಿಮಗೆ ಟಾರ್ಚರ್ ಕೊಡೋದು ದೈಹಿಕವಾಗಿ ನಿಮಗೆ ಟಾರ್ಚರ್ ಮಾಡೋದು ಇಂಥ ಸಮಸ್ಯೆಗಳೇನಾದರೂ ನಿಮ್ಮ ಮೇಲೆ ಆಗ್ತಾ ಇದ್ದರೆ ಆದಷ್ಟು ಬೇಗ ಈ ಪರಿಹಾರ ಮಾರ್ಗವನ್ನು ರೂಢಿಸ್ಕೊಳ್ಳಿ ವೀಕ್ಷಕರೇ ಶತ್ರುಬಾಧೆಯಲ್ಲಿ ಒಂದು ಪರಿಹಾರ ತಿಳಿಸ್ತೇನೆ ನಿಮ್ಮ ಮನೆಯಲ್ಲಿಯೇ ನೀವು ಈ ವಿಧಾನವನ್ನು ಮಾಡಬಹುದು ವೀಕ್ಷಕರೇ ಮತ್ತು ನಿಮ್ಮ ಇಷ್ಟಾರ್ಥ ದೇವರ ಸನ್ನಿಧಿಗಳಲ್ಲೂ ಈ ವಿಧಾನ ನೀವು ಮಾಡಬಹುದು ನೋಡಿ ವೀಕ್ಷಕರೇ ಎಳ್ಳು ಎಣ್ಣೆ ಎಳ್ಳು ಎಣ್ಣೆ ಶನಿ ತತ್ವ ಅಂತ ಹೇಳ್ತಾರೆ ವೀಕ್ಷಕರೇ ಮತ್ತು ಅರಳು ಎಣ್ಣೆ ಅರಳು ಎಣ್ಣೆನ ರಾಹು ತತ್ವ ಅಂತ ಹೇಳ್ತಾರೆ ವೀಕ್ಷಕರೇ ಹಾಗೂ ಬೇವಿನ ಎಣ್ಣೆನ ಕೇತು ತತ್ವ ಅಂತ ಹೇಳ್ತಾರೆ ವೀಕ್ಷಕರೇ ವಿಶೇಷವಾಗಿ ನೋಡಿ ಈ ಮೂರು ಎಣ್ಣೆ ಯಾವುದು ಅರಳು ಎಣ್ಣೆ ಎಳ್ಳು ಎಣ್ಣೆ ಬೇವಿನ ಎಣ್ಣೆ ಹಾಗೂ ಈ ಮೂರು ಎಣ್ಣೆಯನ್ನು ಮಿಶ್ರಣ ಮಾಡಿದರೆ ಮಹಾಕಾಳಿ ಮಹಾಲಕ್ಷ್ಮಿ ಹಾಗೂ ಮಹಾಪಾರ್ವತಿ ದೇವಿಗೆ ಹೊಂದಾಣಿಕೆ ಮಾಡುತ್ತೇವೆ ವೀಕ್ಷಕರೇ ಯಾವುದು ಮಹಾಕಾಳಿ ಮಹಾಲಕ್ಷ್ಮಿ ಹಾಗೂ ಮಹಾಪಾರ್ವತಿ ದೇವಿಗೆ ಈ ಮೂರು ಎಣ್ಣೆಯನ್ನು ಹೋಲಿಕೆ ಮಾಡಿದರೆ ಅಂದರೆ ಹೊಂದಾಣಿಕೆ ಮಾಡಿದರೆ ಈ ಮೂರು ಎಣ್ಣೆಯನ್ನು ತಾಯಿಗೆ ಹೋಲಿಸಬೇಕಾಗ್ತದೆ ಹಾಗೂ ಹಾಗೆ ಈ ಮೂರು ಎಣ್ಣೆ ಶನಿ ರಾಹು ಮತ್ತು ಕೇತು ತತ್ವ ತೋರಿಸುತ್ತೆ ಹೋಲಿಸುತ್ತೆ ಶನಿ ರಾಹು ಮತ್ತು ಕೇತು ತತ್ವ ಹೋಲಿಸುತ್ತೆ ಪಾಪ ನಿಗ್ರಹ ಗ್ರಹಗಳು ಅಂತ ಹೇಳ್ತಾರೆ ಶನಿ ರಾಹು ಕೇತುವಿನ ಪಾಪ ನಿಗ್ರಹ ಗ್ರಹಗಳು ಅಂತ ಹೇಳ್ತಾರೆ ಹಾಗೆ ಈ ಮೂರು ಎಣ್ಣೆಯನ್ನು ನೋಡಿ ಅರಳು ಎಣ್ಣೆ ಎಳ್ಳೆಣ್ಣೆ ಮತ್ತು ಬೇವಿನ ಎಣ್ಣೆ ಈ ಮೂರು ಎಣ್ಣೆಯನ್ನು ಒಂದು ಮಡಿಕೆಯಲ್ಲಿ ಅಥವಾ ದೀಪದಲ್ಲಿ ವೀಕ್ಷಕರೇ ದೀಪದ ಬಟ್ಟಲಿನಲ್ಲಿ ಹಾಕಿ ವಿಶೇಷವಾಗಿ ವೀಕ್ಷಕರೇ ನಿಮ್ಮ ಮನೆಯ ಹಾಲಲ್ಲಿ ಅಥವಾ ನಿಮ್ಮ ಮನೆಯ ಬೆಡ್ರೂಮ್ನಲ್ಲಿ ಅಥವಾ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಮತ್ತು ವರಂಡಾದಲ್ಲಿ ವೀಕ್ಷಕರೇ ವಿಶೇಷವಾಗಿ ನಿಶ್ಶಬ್ದವಾಗಿರಬೇಕು ಅಂದರೆ ತಾವು ಎಲ್ಲ ಜನ ಸ್ತಬ್ಧವಾದಾಗ ರಾತ್ರಿಯ ಸಮಯದಲ್ಲಿ ನಿಶಬ್ದತೆ ಇದ್ದಾಗ ಮಂಗಳವಾರ ಅಥವಾ ವೀಕ್ಷಕರೇ ಶನಿವಾರ ಅಥವಾ ರವಿವಾರ ಭಾನುವಾರದ ದಿನ ವೀಕ್ಷಕರೇ ಈ ದೀಪವನ್ನು ನಿಮ್ಮ ಮನೆಯಲ್ಲಿ ಹಚ್ಚಬೇಕಾಗ್ತದೆ ಹಾಗೂ ವಿಶೇಷವಾಗಿ ಏನಪ್ಪ ಅಂದರೆ ದೀಪದ ಬತ್ತಿಯನ್ನು ಕೆಂಪು ಮಿಶ್ರಣ ಮಾಡ್ಕೋಬೇಕು ವೀಕ್ಷಕರೇ ಕುಂಕುಮದಿಂದ ದೀಪದ ಬತ್ತಿಯನ್ನು ಮಿಶ್ರಣ ಮಾಡಿ ಈ ಮೂರು ಎಣ್ಣೆಯನ್ನು ದೀಪದಲ್ಲಿ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಹಚ್ಚಿ ವೀಕ್ಷಕರೇ ಕ್ಷಣಾರ್ಧದಲ್ಲಿ ಅಂದರೆ ನಿಮ್ಮ
ಶತ್ರುವಿನ ಬಾಧೆ, ಶತ್ರು ಕಂಟಕ, ಮೃತ್ಯು ಕಂಟಕ, ಶತ್ರುಯಿಂದ ನಿಮ್ಮ ಯಾವುದೇ ರೀತಿಯಲ್ಲಿ ತೊಂದರೆ ತಾಪತ್ರಯಗಳಿದ್ದರೆ, ನಿಮ್ಮ ಮನೆಯಲ್ಲಿ ಈ ಥರ ನೀವು ನಿಯಮ ಮಾಡಿದರೆ, ಸತ್ಯ ಆಗಿದ್ದರೆ ವೀಕ್ಷಕರೇ, ಶತ್ರು ಸಂಹಾರ ಅಂದರೆ ಶತ್ರುವಿನ ಕಂಟಕದಿಂದ, ಶತ್ರುಬಾಧೆಯಿಂದ ನೀವು ಮುಕ್ತ ಹೊಂದುತ್ತೀರ. ಹಾಗೂ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ಈ ದೀಪವನ್ನು ನೀವು ಹಚ್ಚಬಹುದು. ಇದೇ ಥರ ಮೂರು ಎಣ್ಣೆ ಮಿಕ್ಸ್ ಮಾಡಿ ಕೆಂಪು ಬತ್ತಿ ತಗೊಂಡು ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚಿದ್ರೂ ಕೂಡ ಶತ್ರು ಸಂಹಾರ ಆಗುವಂಥ ಚಾನ್ಸಸ್ ಇರ್ತದೆ ವೀಕ್ಷಕರೇ. ಹಾಗೂ ವಿಶೇಷವಾಗಿ ಹೇಳಬೇಕೆಂದರೆ ವೀಕ್ಷಕರೇ, ಈ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಬಳಿಯೂ ಒಂದು ಶತ್ರು ಸಂಹಾರದ ವಿಶೇಷವಾದ ಯಂತ್ರ, ಮಂತ್ರ, ತಂತ್ರ ಸಿದ್ಧಿ ಮಾಡುವಂಥ ಯಂತ್ರಗಳು ನಮ್ಮ ಹತ್ರ ಇದ್ದಾವೆ, ಶತ್ರು ಸಂಹಾರಣ ಯಂತ್ರಗಳು. ಈ ಯಂತ್ರಗಳಿಂದ ನಿಮ್ಮ ರಾಶಿ, ನಕ್ಷತ್ರ ಮತ್ತು ನಿಮ್ಮ ಇಷ್ಟ ದೇವತೆಗಳ ಮೇಲೆ ಮತ್ತು ನಿಮ್ಮ ಯೋಗ ಕರಣಗಳ ಮೇಲೆ ಅಷ್ಟಮಂಡಲ ಹಾಕಿ ಮಾಂತ್ರಿಕವಾಗಿ ಈ ಶತ್ರು ಸಂಹಾರನ ನೀವು ಮಾಡ್ಕೋಬಹುದು ವೀಕ್ಷಕರೇ. ಹಾಗೂ ಇದೇ ಥರ ವಿಡಿಯೋಗಳು ನಮ್ಮ ಎಸ್ ಆರ್ ಕನ್ನಡ ಟಿ ವಿ ಚಾನಲ್ನಲ್ಲಿ ಬರ್ತಿರ್ತವೆ. ಆದಷ್ಟು ಬೇಗ ನಮ್ಮ ಎಸ್ ಆರ್ ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಶೇಷವಾಗಿ ಪರಿಹಾರ ಬೇಕಿದ್ದರೆ ನಮ್ಮ ನಂಬರ್, ಗಣಪತಿ ಭಟ್ ಅವರ ನಂಬರು ಸ್ಕ್ರೀನ್ ಮೇಲೆ ಹೋಗ್ತಾ ಇರ್ತದೆ, ನಮ್ಮ ಫೋನ್ ಕರೆಗೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೋಬೋದು ವೀಕ್ಷಕರೇ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಖ್ಯೆಗೆ ಕರೆ ಮಾಡಿ, ಹಾಗೂ ಎಂತಹ ಜಟಿಲ ಸಮಸ್ಯೆಗಳಿದ್ದರೂ ಶತ್ರು ಸಂಹಾರದ ಪೂಜೆಯಿಂದ ಪರಿಹರಿಸಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.